ನಮ್ಮ ಜನಗಳು ಇಲ್ಲಿ ಅಂಗಡಿಗೆ ಬರುತ್ತಲ್ಲ, ಈ ಬಾವುಟ ಯಾರು ಮಾರಲ್ಲ, ನೀವು ಮಾರ್ತಿರಲ್ಲ, ನಿಮ್ಮ ಅಂಗಡಿನ ನೋಡಿ ನಮ್ಗೆ ಭಾಳ ಖುಷಿ ಆಗುತ್ತೆ ಅಮ್ಮ, 10 ರೂಪಾಯಿ 20 ರೂಪಾಯಿ ತಗೋ ಅಂತ ಕೊಟ್ಬಿಟ್ಟೆ ಹೋಗುತ್ತೆ ಸರ್. ನಾನು ಅದಕ್ಕೆ ಇಷ್ಟಪಡ್ತೀನಿ ಸರ್, ನಡೀತಾವೆ ಸರ್, ನನಗೆ ಅದರಲ್ಲಿ 5-10 ರೂಪಾಯಿ ಸಿಗುತ್ತೆ. ಇನ್ನು ಪಾಪ ಕೊಡೋರ್ನು ಎಕ್ಸ್ಟ್ರಾ ನಮ್ಗೆ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಖುಷಿಯಿಂದ ಕೊಟ್ಬೇಡ, ನಮ್ಮ ಜೀವನನೂ ನಡೀತಾವೆ, ಇದು ನಮ್ಮ ಕರ್ನಾಟಕ ಧ್ವಜನೂ ಪ್ರಚಾರ ಆಗುತ್ತಲ್ಲ, ಅದು ನನಗೆ ಹೆಮ್ಮೆ ಸರ್. ಅಂದರೆ ಇದು ಉಳ್ಕೊಳ್ಳೋ ಜನ ಅಂದರೆ ಈ ಸಂಘಟನೆ ಅದು ಇದು ಬಿಟ್ಟು ಸಾಮಾನ್ಯ ಜನ ಆಸಕ್ತಿ ಕೊಡ್ತಾರ ಅಥವಾ ನವೆಂಬರ್ ಬಂದಾಗ ಮಾತ್ರ? ಇಲ್ಲ ಇಲ್ಲ, ಹಂಗೆ ಕೆಲವ್ರು ಜನ ದೂರ ಬಾರ ಹೋಗೋರು ಇರುತ್ತಲ್ಲ, ಅವ್ರಿಗೂ ಇದೆಲ್ಲ ಸಿಗಲ್ಲ ಅವ್ರಿಗೆ. ಅವ್ರು ಏನು ಮಾಡ್ತಾರೆ, ಒಂದೇ ಸತಿ ನೋಡ್ಕೊಡು, ಫಸ್ಟ್ ದಿವಸ ನೋಡ್ಕೊಂಡು ಹೋಗಿ ಎರಡನೇ ದಿವಸ ಬಂದು ಅವ್ರು ತೊಗೊಂಡು ಹೋಗ್ಬಿಡ್ತಾರೆ ಸರ್. ಅಂದರೆ ಜನಗಳು ಬರುತ್ತೆ, ದೂರ ಬಾರ ಹೋಗುತ್ತೆ, ಕೆಲವ್ರಿಗೆ ಟೈಮ್ ಇರೋಲ್ಲ, ಅವ್ರು ಏನು ಮಾಡ್ತಾರೆ, ಫಸ್ಟೇ ತೊಗೊಂಡು ಹೋಗಿ ಇಟ್ಕೊಂಡ್ಬಿಡ್ತಾರೆ. ಇಲ್ಲಿ ಯಾರೇ ತೊಗೊಳಕ್ಕೆ ಬಂದ್ರೇನೋ ಅವ್ರು ಖುಷಿ ಪಟ್ಟೇ ಬರುತ್ತೆ ಇಲ್ಲಿ ಸರ್. ಸ್ವಲ್ಪ ಕೆಲವ್ರು ಜನ ಚೌಕಾಸಿ ಮಾಡುತ್ತೆ, ಅದಕ್ಕೇನು ಬೇಜಾರಿಲ್ಲ, ಒಂದರಲ್ಲಿ ಬರುತ್ತೆ, ಒಂದರಲ್ಲಿ ಹೋಗುತ್ತೆ ಸರ್. ಇರೋರ ಹತ್ರ ಬೇಕಂದ್ರೆ ಕೇಳಿ ಇಸ್ಕೊಳ್ಳೋಣ, ನಮ್ಮಂಥವ್ರನ್ನೂ ಬರ್ತಾರಲ್ಲ ಸರ್, ಅಂಥವ್ರನ್ನ ನೋಡಬೇಕಲ್ಲ, ಅಂಥವ್ರನ್ನೂ ನೋಡಬೇಕು. ಇರೋರ ಹತ್ರ ಒಂದು 10-20 ರೂಪಾಯಿ ಕೇಳಿಸ್ಕೊಳ್ಳೋಣ. ಇಲ್ಲದೆ ಇರೋರ ಹತ್ರ ಕೆಲವ್ರು ಜನ ಹೇಳ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲ ಕಣಮ್ಮ, ನನ್ನ ಹತ್ರ ಕೈ ವಾಚ್ ಐತೆ, ನಿನ್ನ ಹತ್ರ ಇಟ್ಬಿಟ್ಟು ನಾನು ಬಾವುಟ ಇಸ್ಕೊ. ನಾನು ಹೇಳ್ತೀನಿ, ನೀವು ಇದಕ್ಕೆ ಮರ್ಯಾದೆ ಕೊಡ್ತಿರಲ್ಲ, ದುಡ್ಡು ನಾವು ದುಡಿತೀವಿ, ನಮ್ಮನ್ನು ದುಡ್ಡು ದುಡಿಯಲ್ಲ ಅಲ್ವಾ. ನಿಮ್ಮ ಹತ್ರ ಇದ್ದಾಗ ನಿಮ್ಮ ಖುಷಿಯಿಂದ, ನಿಮ್ಮ ಖುಷಿ ಇದ್ದರೆ ತಂದ್ಕೊಡಿ, ಇಲ್ಲಾಂದರೆ ಬೇಡ ಪರವಾಗಿಲ್ಲ. ಅವರು ಹುಡ್ಕೊಂಡು ಬಂದು ಕೊಟ್ಬಿಟ್ಟು ಹೋಗ್ತಾರೆ ಸರ್. ಈ ಕಾರ್ಡ್ಗಳು ತೊಗೊಂಡು ಹೋಗಿರ್ತವೆ, ಒಂದೊಂದು ಸತಿ ನಾವು ಅಂಗಡಿ ಎತ್ಕೊಂಡು ಹೋಗ್ಬಿಡ್ತೀವಿ, ಫೋನ್ ಮಾಡ್ಕೊಂಡು ಮನೆಗೆ ಬಂದು ಕೊಟ್ಬಿಟ್ಟು ಹೋಗ್ತಾರೆ ಸರ್. ಅದ್ ಮೇಲ್ಗಡೆ ನಂಬರ್, ಇನ್ನೊಂದು ನಂಬರ್ ಸ್ವಿಚ್ ಆಫ್ ಆಗಿದೆ, ಇನ್ನೊಂದು ನಂಬರ್ ನಮ್ಮ ಯಜಮಾನ್ ಹತ್ರ ಇದೆ. ಆರ್ಡರ್ ಕೂಡ ಕೊಡ್ತಾರೆ, ಮನೆಗೇನೆ ಬಂದು ತೊಗೊಂಡು ಹೋಗ್ತಾರೆ. ಬರೀ ಫೋನ್ ಮಾಡಿದ್ರೆ ಸಾಕು, ಫೋನ್ ಮಾಡಿ ಕರೀತಾರಲ್ಲ, ನಾವು ಬರ್ತೀವಿ, ಏನು ಐಟಮ್ ಬೇಕು, ಯಾವ ಸೈಜ್ ಬೇಕು ಅಂತ. ಆಮೇಲೆ ಮನೆಗೆ ಹೋಗಿ ಐಟಮ್ಗಳನ್ನ ತೊಗೊಂಬಂದು ಅವ್ರಿಗೆ ತೋರಿಸ್ತೀನಿ, ಆಮೇಲೆ ಅವ್ರು ಹೇಳ್ತಾರೆ ಸರ್. ದುಡಿಮೆ ಅಂದರೆ ಒಂದೊಂದು ಬಾವುಟಲ್ಲಿ 10 ರೂಪಾಯಿ 5 ರೂಪಾಯಿ, ಅಂದರೆ ಫುಲ್ ಐಟಮ್ ಖಾಲಿ ಆದರೆ ನಮಗೂ ಒಂದು 10 ರೂಪಾಯಿ ಲಾಭ ಸಿಕ್ಕದಂಗೆ ಸರ್. ಒಂದು 5,000 ರೂಪಾಯಿ ಎಲ್ಲ ಫುಲ್ಲು, 1,10,000 ರೂಪಾಯಿ ಬಂಡವಾಳ ವ್ಯಾಪಾರ ಆದರೆ ಚೆನ್ನಾಗಿ. ಎಷ್ಟು ಬಂಡವಾಳ ಅಂದರೆ ಸಾಲ ಮಾಡಿ ಫೈನಾನ್ಸ್ ದುಡ್ಡು ತೊಗೊಂಡು ಬಂಡವಾಳ ಹಾಕ್ತೀವಿ ಸರ್. ಅದು ಆಗುತ್ತೋ ಎಂದಿಲ್ವೋ ಅದನ್ನು ನೋಡಲ್ಲ ಸರ್ ನಾವು. ನಮಗೂ ಖುಷಿ ಇಲ್ಲ, ನಮ್ಮ ಯಜಮಾನ ಡ್ರೈವರ್ ಕೆಲ್ಸಕ್ಕೆ ಹೋಗುತ್ತೆ, ಆದ್ರಿಂದ ನಮ್ಮ ಮನೆ ನಡೀತಾವೆ. ಇದು ಯಾವಾಗ ಕನ್ನಡ ಸೇವೆ, ಇದು ಸಣ್ಣ ಸೇವೆ, ಇದೇನು ಡೈಲಿ ಇಲ್ಲಲ್ಲ, ಸೀಜನ್ ಇದ್ದಾಗಲ್ಲ ತಾನೆ. ಇಲ್ಲ ಇಲ್ಲ, ಅದು ಅನ್ಕೊಳೋರು ಅನ್ಕೊಳ್ಬೋದು, ಪರವಾಗಿಲ್ಲ. ಸರಿ ಸರಿ, ಬೆಂಗಳೂರಲ್ಲಿ ಕನ್ನಡಿಗರು ಕಡಿಮೆ ಆಗ್ತಾ ಇದ್ದಾರೆ ಅಥವಾ ಕನ್ನಡದ್ದು ನಿಮ್ಮ ಹತ್ರ ಬಂದಾಗ ಬರೀ ಕನ್ನಡಿಗರು ಬರ್ತಾರೆ, ಬೇರೆ ಯಾರಾದರೂ ಬಂದು ತಗೊಂಡಿದ್ದು ಉದಾಹರಣೆ ಇದೆಯಾ? ಇಲ್ಲ, ಹಿಂದಿಯ ಕೆಲವ್ರು ಜನ ಹಿಂದಿಯವ್ರನ್ನು ಬರ್ತಾರೆ, ತೆಲುಗು ಅವರು ಬರ್ತಾರೆ, ನಮ್ಮ ಕನ್ನಡ ಜನನು ಬರ್ತವೆ. ಅಂದರೆ ಈ ಕರ್ನಾಟಕದಲ್ಲಿ ಇದ್ರೇನು ಹಿಂದಿಯವರೇ ಆಗಲಿ ತೆಲುಗು ಅವರೇ ಆಗಲಿ ಕರ್ನಾಟಕಕ್ಕೆ ಬಂದಮೇಲೆ ಕರ್ನಾಟಕ ಬಾವುಟ ಆರಿಸ್ಲೇಬೇಕು. ಅವರು ಕರ್ನಾಟಕಕ್ಕೆ ಬಂದಿದ್ದಂತೆ ಕರ್ನಾಟಕ ನೀರು ಬೇಡವಾ, ಭೂಮಿ ಬೇಡವಾ, ಇವಾಗ ಅದ್ರ ಮೇಲೆ ಓಡಾಡಿದ ಮೇಲೆ ಕರ್ನಾಟಕ ಬಾವುಟ ಹಿಡಿಲೇಬೇಕು. ಅವರು ಮಾತಾಡಲು ಕನ್ನಡ ಸಾಧ್ಯವಾದಷ್ಟು ಕಲಿಬೇಕು, ಬಂದಿಲ್ಲ ಅಂದರೆ ಸ್ವಲ್ಪ ಲೇಟಾಗೇನ ಮಾತಾಡಬೇಕು. ಇವಾಗ ನಮ್ಮ ಊರಿಗೆ ಇವಾಗ ನೇಪಾಲಿಂದ ಬ್ಯಾರಿಂದ ಎಲ್ಲ ಹಿಂದಿಯವರೇ ತುಂಬ್ಕೊಂಡೈತೆ ಸರ್. ಇವಾಗ ಇಲ್ಲಿ ಬಂದ ಮೇಲೆ ಪಾಪ ಇಲ್ಲ ಅಂತ ಹೇಳಬಾರ್ದು, ಅವರು ತೊಗೊಂಡು ಹೋಗುತ್ತೆ ನಮ್ಮ ಹತ್ರ ಬಾವುಟಗಳನ್ನ. ಕರ್ನಾಟಕ ಬಾವುಟ ಇಲ್ಲಿ ಇಂಡಿಯಾ ಬಾವುಟನೇ ಅಂತ ಅಲ್ಲ, ಕರ್ನಾಟಕ ಬಾವುಟನು ತಗೊಂಡು ಹೋಗುತ್ತೆ ಸರ್. ಹಾಂ, ಇಂಡಿಯಾ ಬಾವುಟನು ಮಾರ್ತೀನಿ ಸರ್. ಇಲ್ಲಿ ಇದೆ, ಗೋಣಿಚೀಲದಲ್ಲಿ ಇದೆ. ಇವರು ನನ್ನ ಮಗನೇ, ಅವರು ನಮ್ಮ ದೊಡ್ಡಕ್ಕನ ಮಗ ಶರವಣ. ಶರವಣ ಅವ್ರಿಗೆ ಜಾಸ್ತಿ ಮಾತಾಡ್ಕೊಂಡು ಬರೋಲ್ಲ ಜಾಸ್ತಿ. ಇಂಡಿಯಾ ಬಾವುಟನು ಮಾರ್ತೀನಿ ಸರ್. ಇದರಲ್ಲಿ ಇದೆ, ಮೂಟೆಯಲ್ಲಿ ಇದೆ, ತೆಗಿಬೇಕು. ಅದ್ರ ವಿಡಿಯೋ ಬೇಕಂದ್ರೆ ಕಳಿಸ್ತೀನಿ, ಬೇಕಂದ್ರೆ ನಾನು ಬರ್ತೀನಿ. ಬೇಕಾದ್ರೆ ಆಯ್ತು. ಆ ಸ್ವತಂತ್ರ ಬಾವುಟ ಅಥವಾ ಭಾರತದ ಬಾವುಟವನ್ನ ಒಂದ್ಸಲಿ ಸ್ವತಂತ್ರ ದಿನಾಚರಣೆ ಸಮಯದಲ್ಲೋ ಅಥವಾ ಇಲ್ಲೇ ಓಡಾಡ್ತಾ ಇರ್ತೀನಿ ನಾನು. ಇಲ್ಲಿ ಬಂದು ನಾನು ಆಯ್ತು. ಇವಾಗ ಬೇಕಂದ್ರೆ ಒಂದು ಬಾವುಟ ಬಿಚ್ಚು ತೋರಿಸ್ತೀನಿ, ಮೇಲ್ಗಡೆನೆ ಇದೆ ಒಂದು ಬಾವುಟ ತೆಗಿ ಶರವಣ. ಯಾವ ಸರ್? ಅದು ಲೈಟು ಸರ್, ಸೋಲಾರ್ ಲೈಟು. ಹೌದು ಸರ್. ಹಾಂ ಆಗುತ್ತೆ, ಒಂದು 4 ಅವರ್ ಉರಿತವೆ.
ಇರಿ ಇರಿ ಸರ್ ಅಣ್ಣ, ಅಲ್ಲಿಲ್ಲ ಅಲ್ಲಿಲ್ಲ, ಒಂದು ನಿಮಿಷ ಇರು. ಅಲ್ಲಿ ಅಲ್ಲ, ಇಲ್ಲಿ ಮೇಲ್ಗಡೆನೆ ಇಟ್ಟಿದ್ದೀನಿ ನೋಡಿ, ದೊಡ್ಡ ಪೀಸ್ ಕೇಳ್ತಾರಲ್ಲ ಇದರಲ್ಲಿದೆ. ಇದು ಇಡ್ಬೋದ ಸರ್ ಮೈಕ್? ಲಾಸ್ಟ್ 48 ನಂಬರ್ ಇದೆಯಲ್ಲ, ಇದು ವರ್ಕಿಂಗಲ್ಲಿ ಇದೆಯಾ? ಇದ್ರಲ್ಲಿ ಯಾವ ನಂಬರ್ ವರ್ಕಿಂಗಲ್ಲಿ? ಮೇಲ್ಗಡೆ. ನಾವು ಕೆಳಗಡೆ ಕೂಡ ಹಾಕ್ತೀವಿ ನಿಮ್ಮ ಅಂಗಡಿ ನಂಬರ್. ಯಾಕಂದ್ರೆ ಅದು ಸ್ವಿಚ್ ಆಫ್ ಆಗಿದೆ ಅಂತ. ಇದು ಟ್ರೈನ್ ಕೇಸರಿ ಯಾರು ತರಬೇಕು? ಮೇಲಿಡ್ಬೇಕಾ?